ಆತ್ಮೀಯ ಪಾಲಕ ಪೋಷಕರೇ ನನ್ನ ಹೆಸರು ಪ್ರಕಾಶ್ ಕೋಡಿಹಳ್ಳಿ ಗುರುದೇವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ 2021-22ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯ ನಿರ್ದೇಶನ ಹಾಗೂ ಆದೇಶದಂತೆ 15/6/2021 ರಿಂದ ದಾಖಲಾತಿಗಳನ್ನು ಪ್ರಾರಂಭ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ 8, 9 ಮತ್ತು 10ನೇ ತರಗತಿ ಮಕ್ಕಳು ದಾಖಲಾತಿ ಪ್ರಾರಂಭವಾಗಿರೋದ್ರಿಂದ ಸರಿಯಾದ ಸಮಯಕ್ಕೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ಅವರ ಜೀವಿತ ಅವಧಿಗೆ ಬೇಕಾಗಿರುವಂತಹ ಶಿಕ್ಷಣವನ್ನು ತಾವು ಕೊಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ COVID-19 ಹಲೆ ಹಿನ್ನೆಲೆಯಲ್ಲಿ ನಮ್ಮ ದೇಶವನ್ನು ಹಾಗೂ ನಮ್ಮ ವಿಶ್ವವನ್ನು ತಲ್ಲಣಗೊಳಿಸಿರ್ತಕ್ಕಂಥ ಈ ಕೋವಿಡ್ ಸಾಂಕ್ರಾಮಿಕ ಕಾಯಿಲೆಯು ಹಲವಾರು ಕ್ಷೇತ್ರಗಳಿಗೆ ತಲ್ಲಣವನ್ನು ಉಂಟು ಮಾಡಿ ಅವಘಡಗಳನ್ನು ಮಾಡುತ್ತಾ ಮುಂದೆ ಸಾಗಿದೆ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಶಿಕ್ಷಣ ಎನ್ನುವುದು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಅವರ ಜೀವಿತಕ್ಕೆ ಬೇಕಾಗಿರುವಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ವಸ್ತು ಇದಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಣವನ್ನು ಪಡೆಯಲೇಬೇಕಾಗಿರುತ್ತದೆ ಈ ನಿಟ್ಟಿನಲ್ಲಿ ಈ ಶಿಕ್ಷಣವನ್ನು ಪಡೆಯಬೇಕಾದರೆ ನಾವು ಈ COVID-19 ಅಲೆ ಪ್ರಾರಂಭವಾದಾಗಿಂದ ಭೌತಿಕ ತರಗತಿಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನಮ್ಮ ಶಿಕ್ಷಕರು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಅಂತರ್ಜಾಲ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನಿರ್ಧರಿಸಿ ಈ ವರ್ಷ 21-22ನೇ ಸಾಲಿನಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಶಿಕ್ಷಕರು ಅವರವರ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ತಯಾರು ಮಾಡಿ ಮಕ್ಕಳಿಗೆ ಮೊಬೈಲ್ ಸಂಖ್ಯೆಗೆ ರವಾನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಪಾಲಕ ಮತ್ತು ಪೋಷಕರು ಮೊಬೈಲು ವಿದ್ಯಾರ್ಥಿಗಳ ಕೈಗೆ ಇದ್ದಾಗ ದುರುಪಯೋಗವಾಗದಂತೆ ಅದನ್ನು ನಿಗಾವಹಿಸಿ ಮಕ್ಕಳ ಶಿಕ್ಷಣವನ್ನು ಪಡೆಯಲಿಕ್ಕೆ ಒಂದು ಸಹಕಾರವನ್ನು ನೀಡಬೇಕು ಹಾಗೂ ಮತ್ತು ಶಾಲೆ ಮತ್ತು ನಮ್ಮ ಆಡಳಿತ ಮಂಡಳಿಯವರು ಸಹಿತ ಈ ನಿಟ್ಟಿನಲ್ಲಿ ಅನೇಕ ವಿವಿಧ ರೀತಿಯ ಅಂತರ್ಜಾಲ ಆಧಾರಿತ ತೊಡಕುಗಳಿದ್ದರೂ ಸಹಿತ ಅವೆಲ್ಲವುಗಳನ್ನು ನಿವಾರಿಸಿ ಈಗ ನಾವು ಅಂತರ್ಜಾಲ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಉದ್ದೇಶದಿಂದ ಎಲ್ಲ ಪಾಲಕ ಮತ್ತು ಪೋಷಕರು ತಮ್ಮ ಸಹಕಾರವನ್ನು ನೀಡಬೇಕು ಅಂತೇಳಿ ವಿನಂತಿಸುತ್ತಾ ದೇಶದ ಏಳಿಗೆಯನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ ಧನ್ಯವಾದಗಳು ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಐ ಆಮ್ ವಿರೇಶ್ 10th ಸ್ಟ್ಯಾಂಡ್ ಅಕಾಡೆಮಿಕ್ ಲೀಡರ್ ಆಸ್ ವೆಲ್ ಆಸ್ ಸೈನ್ಸ್ ಫ್ಯಾಕಲ್ಟಿ ಸೊ ಫಸ್ಟ್ ಐ ವುಡ್ ಲೈಕ್ ಟು ಟಾಕ್ ಆನ್ ಅಕಾಡೆಮಿಕ್ ಸೈಡ್ ಐ ರಿಕ್ವೆಸ್ಟ್ ಯು ಟು ಫಾಲೋ ದ ಟೈಮ್ ಟೇಬಲ್ ವಿಚ್ ಎವರ್ ವಿ ಸೆಂಡ್ ಇನ್ ಎ ಗ್ರೂಪ್ ಆ್ಯಂಡ್ ಆಸ್ ವೆಲ್ ಆಸ್ ಯು ಮಸ್ಟ್ ವಾಚ್ ದ ವಿಡಿಯೋಸ್ ರೆಗ್ಯುಲರ್ಲಿ ಬಿಕಾಸ್ COVID-19 ಹ್ಯಾಸ್ ಅಫೆಕ್ಟೆಡ್ ದ ಎಜುಕೇಷನ್ ಸಿಸ್ಟಮ್ ಇನ್ ಆಲ್ ದ ವೇಸ್ ಸೊ ಯು ಶುಡ್ ನಾಟ್ ಲ್ಯಾಗ್ ಇನ್ ಸ್ಟಡೀಸ್ ಸೊ ಯು ಮಸ್ಟ್ ಎಂಗೇಜ್ ಇನ್ ಸ್ಟಡೀಸ್ ಕಂಪ್ಲೀಟ್ಲಿ ಆ್ಯಂಡ್ ನೆಕ್ಸ್ಟ್ ಐ ವುಡ್ ಲೈಕ್ ಟು ಸ್ಪೀಕ್ ಆನ್ ಮೈ ಸಬ್ಜೆಕ್ಟ್ ಐ ಟೇಕ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಫಾರ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ ದೀಸ್ ಟು ಸಬ್ಜೆಕ್ಟ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಆ್ಯಸ್ ಯು ನೋ ಸೈನ್ಸ್ ರಿವೀಲ್ಡ್ ಮೆನಿ ಮಿಸ್ಟೀರಿಯಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಸೊ ದಿಸ್ ಈಸ್ ಅ ಸಬ್ಜೆಕ್ಟ್ ಸೊ ಲೆಟ್ ಅಸ್ ಲರ್ನ್ ದಿಸ್ ಸಬ್ಜೆಕ್ಟ್ ವಿತ್ ಸ್ಟಿಲ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಲೆಟ್ ಅಸ್ ಮೇಕ್ ಇಟ್ ಸಕ್ಸಸ್ ಥ್ಯಾಂಕ್ ಯು Hi, my dear friends, this is your Viresh. I am academic leader and also as well as 10th standard English faculty. In the part of academic leader, I would like to suggest you that already we have been started videos. Videos will be uploaded in YouTube. I tell you that please watch videos and you have to support us and update your work. Okay, in the part of English faculty of 10th standard, you may arise a question that why we have to learn English language, right? Why English language is very important? English language is important, why? Because English language is a universal language and also it is global language. By the learning of English language, a ocean of opportunities will be opened, okay? So after completing of your education, if you are good at English language,
wherever you go that you can survive very easily. That is why my suggestion, you need to be learn fluent English language. I suggest you that English language will be not get into your mind by reading or writing. You have to be practice every day English language. So that is why you have to support us by watching videos, by updating your works. Okay, I hope you got my points what I told you. Thank you. ಆತ್ಮೀಯ ವಿದ್ಯಾರ್ಥಿಗಳೇ, 2021 ಮತ್ತು 22ನೆಯ ಶೈಕ್ಷಣಿಕ ವರ್ಷದ ಅಂತರ್ಜಾಲ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಮಹತಿ ಕುಮಾರ್ ಆದ್, 9 ಮತ್ತು 10ನೇ ತರಗತಿಯ ಪ್ರಥಮ ಭಾಷೆಯ ಕನ್ನಡ ವಿಷಯದ ಭಾಷಾ ಶಿಕ್ಷಕ. ಮಕ್ಕಳೇ, ಕನ್ನಡ ಭಾಷೆ ಎನ್ನುವುದು ಒಂದು ಸುಂದರವಾದಂತಹ ಸುಲಲಿತವಾದಂತಹ ಭಾಷೆ. ಇಂತಹ ಭಾಷೆಯನ್ನು ಮಾತೃಭಾಷೆಯಾಗಿ ಪಡೆದಂಥ ನಾವೇ ಧನ್ಯರು. ಇಂತಹ ಮಾತೃಭಾಷೆಯನ್ನು ಉಳಿಸುವ ಮತ್ತು ಬೆಳೆಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಅಧ್ಯಯನವನ್ನು ಮಾಡೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಗುರುದೇವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ 2021-22ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತ. ಇಲ್ಲಿ ನಾನು ಚಂದ್ರಪ್ಪ ಎಸ್, ಕನ್ನಡ ಭಾಷಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲ್ಲಿ ಕನ್ನಡ ಭಾಷೆ ಅಂದ ತಕ್ಷಣ ನಿಮಗೆಲ್ಲ ಕೂಡ ಗೊತ್ತಿದೆ, ನಮ್ಮ ನಿಮ್ಮೆಲ್ಲರ ಮಾತೃಭಾಷೆ ಕನ್ನಡ. ಇಲ್ಲಿ ಕನ್ನಡ ಭಾಷೆಯನ್ನು ನಾವು ವ್ಯವಹಾರಿಕವಾಗಿ ಬಳಕೆ ಮಾಡ್ತೇವೆ, ಜೊತೆಗೆ ಇಲ್ಲಿ ಜೀವನ ಆಧಾರಕ್ಕೂ ಕೂಡ ಆ ಕನ್ನಡ ಭಾಷೆಯನ್ನು ಬಳಕೆ ಮಾಡ್ತೇವೆ. ಈ ಕನ್ನಡ ಭಾಷೆಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಅಂದರೆ ಎಷ್ಟೆಲ್ಲ ಇತಿಹಾಸ ಇದೆ ಅಂದರೆ ಸರಿಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಆ ಕನ್ನಡ ಭಾಷೆ ಎಷ್ಟು ಮಹತ್ತರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮತ್ತು ಮಹತ್ತರವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿದೆ ಅಂದರೆ, ಯಾರು ನೋವಿನಲ್ಲಿರ್ತಾರೋ ಅವರಿಗೆ ಸಮಾಧಾನವನ್ನು ನೀಡುತ್ತೆ. ಇಲ್ಲಿ ಯಾರು ಸಂತೋಷವಾಗಿರ್ತಾರೋ ಅವರಿಗೆ ಖುಷಿಯನ್ನು ಕೊಡುತ್ತೆ. ಇಲ್ಲಿ ಅಂತಹ ಒಂದು ಕನ್ನಡ ಭಾಷೆ ಮಹತ್ವವನ್ನು ಹಲವಾರು ಕವಿಗಳು ತಮ್ಮದೇ ಆಗಿರ್ತಕ್ಕಂಥ ಕಾವ್ಯಗಳಲ್ಲಿ, ಕವಿತೆಗಳಲ್ಲಿ, ಕಥೆಗಳಲ್ಲಿ ಹೇಳಿರುವಂಥದ್ದು. ಇಲ್ಲಿ DB ಗುಂಡಪ್ಪನವರು ನೆನಪಾಗ್ತಾರೆ. ಅವರ ಇಲ್ಲಿ ಸುಪ್ರಸಿದ್ಧ ಕೃತಿ ಮಂಕುತಿಮ್ಮನ ಕಗ್ಗ, ಆ ಕಗ್ಗದ ಒಂದು ಪದ್ಯ ಈ ರೀತಿಯಾಗಿದೆ. ಇಲ್ಲಿ ಉಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಇಲ್ಲಿ ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಇಲ್ಲಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಕನ್ನಡ ಭಾಷೆಯನ್ನು ಕಲಿಯೋದು, ಕನ್ನಡಿಗರಾಗಿ ಬಾಳೋದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ, ಎಲ್ಲರ ಒಂದು ಸುಖ ಸಂತೋಷದಲ್ಲಿ ಪಾಲ್ಗೊಂಡು ನಿರಂತರವಾಗಿ ಎಲ್ಲರನ್ನ ನಾವು ಬೆಳೆಯೋದ್ರ ಜೊತೆಗೆ ಇತರರನ್ನು ಬೆಳೆಸಿಕೊಂಡು ಇಲ್ಲಿ ಮುಂದೆ ಸಾಗುವಂಥದ್ದು ಕನ್ನಡ ಭಾಷೆ ಅನ್ನುವಂಥದ್ದು. ಕನ್ನಡ ಭಾಷೆಗೆ ಅದರದೇ ಆಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಸ್ಥಾನಮಾನ ಇದೆ. ಅಂತಹ ಕನ್ನಡ ಭಾಷಾ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವು ಇಲ್ಲಿ ಕನ್ನಡ ಭಾಷೆಯನ್ನು ಹೆಚ್ಚೆಚ್ಚು ಕಲಿತು, ಹೆಚ್ಚೆಚ್ಚು ಬಳಕೆ ಮಾಡಿ ಕನ್ನಡ ಭಾಷೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವಂಥ ಕೆಲಸಗಳು ನಮ್ಮಿಂದ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸೇರಿ ನೀವು ಕೂಡ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆ ಕನ್ನಡವನ್ನು ಕಟ್ಟಿಕೊಡುವಂಥ ಎಲ್ಲರ ಪ್ರಯತ್ನಗಳು ಇಲ್ಲಿ ಸಾಕಾರಗೊಳ್ಳಲಿ ಅಂತ ಹೇಳ್ತಾ ಇಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. अब सभी को सुबह की शुभकामनाएं. अब मैं हूं मुबीना, यह 9वीं और 10वीं कक्षा की हिंदी अध्यापिका हूं. अब सभी को बताई है, हिंदी हमारी राष्ट्रभाषा है और हिंदी यह सीखना क्यों ज़रूरी है, किस लिए ज़रूरी है और क्यों हमें सीखना चाहिए. क्यों सीखना चाहिए? जब भी हम उत्तर भारत को जाएंगे तो सभी वहाँ लोग कौन सी भाषा में बात करेंगे? हिंदी भाषा में बात करेंगे. इसीलिए आपको अत्यंत आवश्यक है कि हिंदी सीखिए. हिंदी भाषा ऐसी है कि विचार और जो समझदारी है वह सबको एक दूसरे के पास ला देती है. इसीलिए आप सभी हिंदी भाषा सीखिए, सिखाइए. धन्यवाद. Hello my dear students, without mathematics there is nothing you can do. Everything around you is mathematics and everything around you are numbers. It is said by Shakuntala Devi, Indian writer and human computer. And I am Sharan Kumar, your 10th standard mathematics teacher. Everybody say mathematics is difficult and they hate mathematics, but here I am going to make mathematics joyful and easy to you. Thank you.
Hello, good morning students. This is Prakash Naik LS. So I am your mathematics teacher and I'll take physics for 10th standard, mathematics for 9th standard. So here we are discussing how mathematics is important in our life and in which are all the areas we can apply mathematics in our day-to-day life. So it is very essential that we have to apply the mathematics in our day-to-day life. So if you are a farmer, if your father is farmer, if he is making a payment for labors, then he suddenly asks you, so if cost of payment is 150 rupees per one labor, how much it costs for 15 labors? Then you have to, in a state that you have to answer quickly, then you can recognize that you are very fluent and knowledgeable in that particular subject. Means, so not only in agricultural field, in medical field, in all the different fields we are going to apply mathematics. So without mathematics we will not see any single subject. So with the help of languages, regional languages, we are going to communicate so many aspects with the help of numericals and also numerical system. So physics is not separate from mathematics. So while solving numerical problems, so while before going to space, the scientists calculate the revolution time and rotatory time of Earth and different celestial object, then only they'll calculate how to reach other celestial object with the speed of what they are rotating around the sun and also rotating around the Earth. So if we want to plan to go to moon, we should know about what is the revolution time of moon and also Earth. So this is possible by the application of mathematics. So by application of formula of mathematics, so we are going to calculate the mathematical formula. After equalizing all the formulas, then only all the celestial objects or satellites are ready to launch in different objects. So thank you student. Hello my dear students, I am Basuna Pake. I am new faculty of your school. I am taking science subject. I would like to talk about my subject. What is science? Science is a systematic study of the knowledge. It's both body of knowledge and process. This subject is a very exciting subject and ongoing subject. We are learn so many application on this subject. This is very interesting subject also. Thank you. Good morning students, this is Siddesh C. I am engaging subjects are social science and English, 10th standard social science and 9th English. Now just I am saying to what are the importance of social science and English. Social science, do you know student, social science, father of social science is Herodotus. According to Herodotus, he said, social science, it is the mother subject of remaining subject. So every remaining subject sources complete explanation getting from social science. So social science, it explains the past events. So we should learn social science. And more information we are learning in online classes. Thank you. People without the knowledge of their past history, origin and culture is like a tree without roots. I am Vinayak Ayu, I am your social science facilitator. Social science subject, it is a unique subject. Social means it is the study of the human life and also human society. Science means it is a systematic study of knowledge. Social science means it is a systematic study of the human life and also human society. Right? Social science subject, it has so many branches like history, political science, geography, economics and business studies. Right? Dear students, you all heartily welcome to academic year 2021-22. Thank you everyone.